ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮಾನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕಟ್ಟರ್ ಮುಸ್ಲಿಂ ರಾಷ್ಟ್ರ ಕತಾರ್ ಎಂಟು ಭಾರತೀಯರಿಗೆ ಮರಣದಂಡನೆಯನ್ನು ಘೋಷಣೆ ಮಾಡಿದೆ ಆ ಎಂಟು ಮಂದಿ ಕೂಡ ಭಾರತದ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದರು ನಿವೃತ್ತಿಯ ನಂತರ ಕತಾರ್ನ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು ಇವರು ಕತಾರ್ನಲ್ಲಿ ಸ್ಪೈ ಆಗಿ ಕೆಲಸ ಮಾಡ್ತಿದ್ರು ಅಲ್ಲಿನ ಮಾಹಿತಿಗಳನ್ನು ಇಸ್ರೇಲ್ಗೆ ಕೊಡ್ತಿದ್ರು ಅನ್ನೋದು ಕತಾರ್ ಮಾಡ್ತಿರೋ ಆರೋಪ ಅದೇ ಅಪರಾಧಕ್ಕೆ ಮರಣದಂಡನೆ ವಿಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರನ್ನು ಕತಾರ್ ಅರೆಸ್ಟ್ ಮಾಡುತ್ತೆ ದಾಹ್ರಾ ಗ್ಲೋಬಲ್ ಟೆಕ್ನಾಲಜಿಯಲ್ಲಿ ಇಷ್ಟೂ ಮಂದಿ ಕೆಲಸ ಮಾಡ್ತಿದ್ರು ಬೇಹುಗಾರಿಕೆ ಆರೋಪದಡಿ ಕತಾರ್ ಕಾನೂನಿನಂತೆ ಮರಣದಂಡನೆ ವಿಧಿಸಲಾಗಿದೆ ಆ ಮಾಹಿತಿಯನ್ನ ಭಾರತದ ರಾಯಭಾರಿ ಕಚೇರಿಗೆ ನೀಡಲಾಗಿದೆ ಭಾರತ ಸರ್ಕಾರ ನಮಗೆ ಅಥವಾ ಅವರ ಕುಟುಂಬಕ್ಕೆ ಮಾಹಿತಿ ನೀಡದೆ ಇಷ್ಟೆಲ್ಲ ತನಿಖೆ ಹೇಗೆ ಮಾಡಿದ್ರಿ ಅನ್ನೋದು ಭಾರತದ ಆರೋಪ ಮುಂದೆ ಕತಾರ್ನ ಉನ್ನತ ನ್ಯಾಯಾಲಯಕ್ಕೆ ಹೋಗಿ ಫೈಟ್ ಮಾಡುವ ಸಾಧ್ಯತೆಗಳಿರುತ್ತೆ ಅಲ್ಲೂ ಆಗದೇ ಇದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಹೋರಾಟ ಮಾಡಬಹುದು ಕುಲಭೂಷಣ್ ಜಾಧವ್ ಕೇಸ್ನಲ್ಲಿ ಕೂಡ ಹೀಗೇ ಆಗಿದೆ ಕುಲಭೂಷಣ್ ಜಾಧವ್ ಕೂಡ ಭಾರತದ ನೌಕಾಪಡೆಯಲ್ಲಿ ನಿವೃತ್ತ ಅಧಿಕಾರಿ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿಗಳು ಇವರನ್ನು ಬೇಹುಗಾರಿಕೆ ಆರೋಪದಡಿಯಲ್ಲಿ ಅರೆಸ್ಟ್ ಮಾಡುತ್ತೆ ಇವರು ಭಾರತದ ಮಿಲಿಟರಿಯಲ್ಲಿ ಇದ್ದಿದ್ದು ನಿಜ ಆದರೆ ಈಗ ಅವರು ಭಾರತದ ನಾಗರಿಕರು ಅಷ್ಟೇ ಅವರಿಗೂ ಮಿಲಿಟರಿಗೂ ಸಂಬಂಧ ಇಲ್ಲ ಅನ್ನೋದು ಭಾರತ ಸರ್ಕಾರದ ವಾದ ಈ ಕೇಸ್ನಲ್ಲೂ ಇದೇ ವಾದ ಮಾಡಲಾಗುತ್ತೆ ಸ್ಪೈ ಬೇಹುಗಾರಿಕೆ ಪ್ರತಿ ದೇಶದಲ್ಲಿ ಕೂಡ ಇದನ್ನು ಮಾಡಿಯೇ ಮಾಡುತ್ತೆ ಬೇಹುಗಾರಿಕೆ ಸರಿಯಾಗಿ ಮಾಡಿದರೆ ಆ ದೇಶ ಭದ್ರವಾಗಿದೆ ಅಂತ ಅರ್ಥ ಆದರೆ ಯಾವ ಸರ್ಕಾರ ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ ಬೇಹುಗಾರಿಕೆಗೆ ತೆರಳಿದವನು ಒಂದು ವೇಳೆ ತಗ್ಲಾಕೊಂಡ್ರೆ ಆತ ನಮ್ಮ ಸೈನಿಕ ಅಂತ ಹೇಳೋದಕ್ಕೂ ಆಗಲ್ಲ ಆತ ಕೇವಲ ನಮ್ಮ ನಾಗರಿಕ ಅಂತಷ್ಟೇ ಹೇಳಲು ಸಾಧ್ಯ ಇವರ ಜೀವನ ಹೇಗಿರುತ್ತೆ ಅಂದರೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ತಾವ್ಯಾರು ಏನು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ ಸರ್ಕಾರದಿಂದ ನೇರವಾಗಿ ಇವರ ಖಾತೆಗೆ ಸಂಬಳ ಕೂಡ ಬರೋದಿಲ್ಲ ಅಷ್ಟು ನಿಗೂಢವಾಗಿರ್ತಾರೆ ಇತ್ತೀಚೆಗೆ ತಮಿಳುನಲ್ಲಿ ಸರ್ದಾರ್ ಅಂತ ಒಂದು ಸಿನಿಮಾ ಬಂತು ಹೆಚ್ಚು ಕಡಿಮೆ ಸ್ಪೈಗಳ ಕತೆ ಹಾಗೆ ಇರುತ್ತೆ ಒನ್ಸ್ ಅ ಸ್ಪೈ ಆಲ್ವೇಸ್ ಅ ಸ್ಪೈ ಇವರು ಕೊಡೋ ಮಾಹಿತಿಗಳೇ ದೇಶವನ್ನು ಭದ್ರವಾಗಿಸೋದು ಇದನ್ನು ಎಲ್ಲ ದೇಶಗಳು ಮಾಡತ್ತೆ ಅದರಲ್ಲೂ ಇಸ್ರೇಲ್ನ ಒಬ್ಬ ಬೇಹುಗಾರನ ನೈಜ ಕತೆ ಕೇಳಿದರೆ ಮೈ ಜುಮ್ ಅನಿಸುತ್ತೆ ಅಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಒಬ್ಬ ಸ್ಪೈ ಇಷ್ಟೆಲ್ಲ ಮಾಡ್ತಾನಾ ಅನಿಸುತ್ತೆ ಸಿನಿಮಾ ಕತೆಗಳನ್ನೇ ಮೀರಿಸುವಂತಹ ಸ್ಟೋರಿ ಅದು ಎಲಿ ಕೊಹಿಲ್ ಇಸ್ರೇಲ್ನಿಂದ ಸಿರಿಯಾಗೆ ಬಿಸ್ನೆಸ್ ಮೆನ್ ದ್ವೇಷದಲ್ಲಿ ಹೋಗಿ ಸಿರಿಯಾ ಸರ್ಕಾರವನ್ನು ನಾಲ್ಕು ವರ್ಷ ಯಾಮಾರಿಸಿದ್ರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಿರಿಯಾಗೆ ಹೋಗಿ ಅಲ್ಲಿ ತಾನೊಬ್ಬ ಬಿಸ್ನೆಸ್ ಮೆನ್ ಅಂತ ನಂಬಿಸ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಸಿರಿಯಾ ಸೇನೆಯ ಉನ್ನತ ಅಧಿಕಾರಿಗಳು ಕೂಡ ಈತನ ಮನೆಗೆ ಬಂದು ಹೋಗ್ತಿದ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲಿ ಕೊಹೆಲ್ ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ರು ಅವತ್ತಿನ ಸಿರಿಯಾ ಅಧ್ಯಕ್ಷರು ಈತನ ಮನೆಗೆ ಬಂದು ನೀವು ನಮ್ಮ ರಕ್ಷಣಾ ಸಚಿವರಾಗಬೇಕು ಅಂದಿದ್ರಂತೆ ಅಷ್ಟರ ಮಟ್ಟಿಗೆ ಎಲ್ಲರನ್ನು ನಂಬಿಸಿದ್ದ ಸಾವಿರದ ಒಂಬೈನೂರ ಅರವತ್ತೈದರವರೆಗೂ ಸಿರಿಯಾ ಸೇನೆಯ ರಹಸ್ಯಗಳನ್ನು ಇಸ್ರೇಲ್ಗೆ ಕೊಡ್ತಿದ್ದ ಸಿರಿಯಾ ಸೇನೆ ಯಾವಾಗ ವೈರ್ಲೆಸ್ ಮೆಸೇಜ್ ಸಿಸ್ಟಮ್ ಅನ್ನು ಆನ್ ಮಾಡ್ತಿದ್ರು ಆಗ ಈತನು ಮಾಡ್ತಿದ್ದ ಹೀಗಾಗಿ ಸಿರಿಯಾ ಸೇನೆಗೆ ಗೊತ್ತಾಗ್ತಾನೆ ಇರಲಿಲ್ಲ ಆದರೆ ಒಮ್ಮೆ ಸಿರಿಯಾದ ಎಲ್ಲ ಆರ್ಮಿ ಸಿಸ್ಟಮ್ಗಳನ್ನು ಆಫ್ ಮಾಡಿದಾಗ ಈತನ ಟ್ರಾನ್ಸ್ಮಿಷನ್ ಆನ್ ಆಗಿ ಬಿಟ್ಟಿರುತ್ತೆ ಹಾಗೆ ಸಿಕ್ಕಾಕೊಳ್ತಾನೆ ಇಸ್ರೇಲ್ನಲ್ಲಿದ್ದ ಎಲಿ ಕೊಹೆಲ್ ಪತ್ನಿ ಎಷ್ಟೇ ಪ್ರಯತ್ನಿಸಿದ್ರೂ ಸಿರಿಯಾ ಬಿಡ್ಲಿಲ್ಲ ಕೊನೆಗೂ ಎಲಿ ಕೊಹೆಲ್ರನ್ನ ನೇಣಿಗೆ ಹಾಕೊಂಡ್ರು ಆತನ ಬಾಡಿಯನ್ನಾದ್ರೂ ಕೊಡಿ ಅಂತ ಆತನ ಹೆಂಡತಿ ಬೇಡ್ಕೊಳ್ತಾರೆ ಆದ್ರೆ ಸಿರಿಯಾ ಮೂರ್ ಮೂರು ಕಡೆ ಆತನ ಹೆಣವನ್ನು ಬದಲಾಯಿಸಿ ಹೂಳುತ್ತೆ ಜೆರುಸಲಂನಲ್ಲಿ ಎಲಿ ಕೊಹೆಲ್ನ ಒಂದು ಸ್ಮಾರಕ ಮಾಡಲಾಗಿದೆ ಎಲಿ ಕೊಹೆಲ್ ಇಸ್ರೇಲ್ ಗೆ ಎಂತ ಮಾಹಿತಿ ಕೊಟ್ಟಿದ್ದ ಅಂದ್ರೆ ಒಂದು ಸಲ ಸಿರಿಯಾ ಅಧಿಕಾರಿಗಳಿಗೆ ನಾನು ಗೋಲನ್ ಹೈಟ್ಸ್ ನೋಡ್ಬೇಕಲ್ಲ ಅಂತ ಕೇಳ್ತಾನಂತೆ ಅದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿದ್ದ ಬಂಕರ್ ಗಳನ್ನ ನೋಡಿ ತುಂಬಾ ಬಿಸಿಲಲ್ಲಿ ಬಂಕರ್ ಗಳಿದೆಯಲ್ವಾ ಅದಕ್ಕೆ ಒಂದು ಪರ್ಮನೆಂಟ್ ಪರಿಹಾರ ಬೇಕು ಹೀಗಾಗಿ ಬಂಕರ್ ಪಕ್ಕದಲ್ಲಿ ನೀಲಗಿರಿ ಮರ ಬೆಳೆಸುವ ಪ್ಲಾನ್ ಕೊಡ್ತಾನೆ ಇಸ್ರೇಲ್ ಗೆ ಎಲ್ಲಿ ಕೊಹೆಲ್ ಮಾಹಿತಿ ಕೊಡ್ತಾನೆ ಸಿರಿಯಾ ಮೇಲೆ ದಾಳಿ ಮಾಡೋದಾದರೆ ಎಲ್ಲಿ ನೀಲಗಿರಿ ಮರ ಇದೆಯೋ ಅದರ ಬಲಭಾಗದಲ್ಲಿ ಇಪ್ಪತ್ತು ಫೀಟ್ ದೂರಕ್ಕೆ ಬಂಕರ್ಗಳಿರುತ್ತೆ ಅಲ್ಲಿ ದಾಳಿ ಮಾಡಿ ಅಂತ ಇಸ್ರೇಲ್ ಸಿರಿಯಾ ಮೇಲೆ ದಾಳಿ ಮಾಡಿದಾಗ ಕರೆಕ್ಟಾಗಿ ಬಂಕರ್ ಮೇಲೆಯೇ ದಾಳಿ ಮಾಡಿತ್ತು ಸಿರಿಯಾಗೆ ಇಂಥ ಮಾಹಿತಿಗಳು ಇಸ್ರೇಲ್ಗೆ ಗೊತ್ತಿದೆ ಅನ್ನೋದು ಗೊತ್ತಿರಲಿಲ್ಲ ಹೀಗೆ ಸಾಕಷ್ಟು ಬೇಹುಗಾರಿಕಾ ಕಥೆಗಳಿವೆ ದೇಶಕ್ಕೋಸ್ಕರ ಇಡೀ ಜೀವವನ್ನೇ ಶತ್ರುಗಳ ಮುಂದೆ ಒತ್ತೆಯಾಗಿಟ್ಟು ಬದುಕ್ತಾ ಇರ್ತಾರೆ ಹಾಗಂತ ಇವರು ಭಾರತದ ಸ್ಪೈಗಳು ಅಂತ ಹೇಳೋಕ್ ಸಾಧ್ಯ ಇಲ್ಲ ಆ ಸತ್ಯಗಳು ಅವರಿಗಷ್ಟೇ ಗೊತ್ತಿರುತ್ತೆ ಕೊನೆಗೆ ಅವರಲ್ಲೇ ಮಣ್ಣಾಗುತ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ